ಸೊ ಆವಾಗಲೇ ನಾನು ಇನ್ಸಿಸ್ಟ್ ಮಾಡಿ ಹೇಳ್ತೀನಿ, ನಾನು ಆಗಲಿ ಡಾಕ್ಟರ್ ಗಿರಿಜಾ ಆಗಲಿ ಫ್ರೀಕ್ವೆಂಟ್ ಆಗಿ ನೋಡಿದ್ದೀವಿ. ಸೊ ಇನ್ಸಿಸ್ಟ್ ಮಾಡಿ ಅಲ್ಲಿ ಹೋಗ್ಬೇಕಮ್ಮ ಒಂದ್ಸರಿ, ಯಾಕಂದ್ರೆ ನಿಮ್ಮ ಮಗುಗೆ ಫಿಟ್ಸ್ ಪ್ರಾಬ್ಲಮ್ ಇದೆ. ಫಿಟ್ಸ್ ಅನ್ನೋದು ನೋಡಿ ಇದರಲ್ಲಿ ವೆರೈಟೀಸ್ ಆಫ್ ಫಿಟ್ಸ್ ಇರುತ್ತೆ. ಈ ಮಗುಗೆ ಅಂದರೆ ಫೆಬ್ರೈಲ್ ಸೀಸಸ್ ಅಂತ ಹೇಳ್ತೀವಿ, ಅಂದರೆ ಒಂದೂವರೆ ವರ್ಷ ತನಕನೂ ಮಗುಗೆ ಬರೋ ಫಿಟ್ಸು, 6 ಮಂತ್ಸ್ ಟು 5 ಇಯರ್ ಜ್ವರ ಜೊತೆಗೆ ಬಂದರೆ ಫೆಬ್ರೈಲ್ ಸೀಸನ್. ಮಗು ಈ ಮಗುಗೆ ಫೆಬ್ರೈಲ್ ಸೀಸಸ್ ಇರಲಿಲ್ಲ, ಜ್ವರ ನೆಗಡಿ ಕೆಮ್ಮು ಏನು ಬರದೇನೆ ಫಿಟ್ಸ್ ಬರ್ತಿತ್ತು. ಅದು ಹಿಂಗೆ ಬಂದರೆ 5 ನಿಮಿಷ 10 ನಿಮಿಷ ಅಲ್ಲ, ಕಂಟಿನ್ಯೂಸ್ 15 to 20 minutes ಕಂಟಿನ್ಯೂಸ್ ಸೀಸಸ್ ಬರೋದು. ಅದಕ್ಕೆ ನಾವೇನು ಹೇಳಿದ್ವಿ, ಪ್ಲೀಸ್ ಪೀಡಿಯಾಟ್ರಿಕ್ ನ್ಯೂರೋಲಜಿಸ್ಟ್ ಹತ್ರ ಹೋಗಿ ಅಲ್ಲಿ MRI ಆಗಲಿ EEG ಆಗಲಿ ಮುಂದೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು. ತುಂಬ ವೆರೈಟೀಸ್ ಆಫ್ ಕಾಸಸ್ ವಿಲ್ ಬಿ ದೇರ್ ಫಾರ್ ದಿ ಸೀಜರ್ ಡಿಸಾರ್ಡರ್ಸ್. ಬಟ್ ಅವ್ರು ಹೋಗಿಲ್ಲ ಪಾಪ, ಅವ್ರದ್ದು ಏನೋ ರೀಸನ್ ಇರ್ಬೋದು. ಈಗ ಮೊನ್ನೆ 24th ಬೆಳಗ್ಗೆ ಬಂದಾಗ ಮಗು ಕೇಮ್ ಇನ್ ಸ್ಟೇಟಸ್ ಎಪಿಲೆಪ್ಟಿಕಸ್, ಅಂತಂದರೆ ಕಂಟಿನ್ಯೂಸ್ ಸೀಸಸ್. ನೀವು ಮೆಡಿಸಿನ್ ಕೊಟ್ಟರು ಸೀಸಸ್ ಕಂಟಿನ್ಯೂಸು, ಬಿ ಪಿ ಫಾಲ್ ಆಗ್ತಾ ಇದೆ, ಮೈಕೈ ಎಲ್ಲ ಈ ಥರ ಸ್ಟ್ರೆಚ್ ಮಾಡಿಕೊಂಡು ಬ್ರೀದಿಂಗ್ ಸ್ಟಾಪ್ ಆಯಿತು ಮಗುದು. ಎಲ್ಲಿ ಬಂದಾಗ ಎಮರ್ಜೆನ್ಸಿಯಲ್ಲಿ EMDಯಲ್ಲಿ ಇಮ್ಮಿಡಿಯೇಟ್ಲಿ ಇಂಟುಬೇಟ್ ಮಾಡಿಬಿಟ್ಟು ICU ಶಿಫ್ಟ್ ಮಾಡಿ, ಆವಾಗ್ಲೂ CCTV ಕ್ಯಾಮ್ರಾ ಇದೆ. ಯಾಕಂದರೆ ಇವರೆಲ್ಲ ನಮ್ಮ ರೆಗ್ಯುಲರ್ ಪೇಷೆಂಟ್ ಇರೋದ್ರಿಂದ ಸಿ ವಿ ಹ್ಯಾವ್ ಕನೆಕ್ಷನ್ ಟುವರ್ಡ್ಸ್ ದಿ ಪೇಷಂಟ್ಸ್. ನಾವು ಈ ಥರ ಯಾರಿಗೆ ಕೆಟ್ಟಾಗಬೇಕಂತ ಯಾರೂ ಬಯಸಲ್ಲ ಫಸ್ಟ್ ಆಫ್ ಆಲ್. ಅದರಲ್ಲಿ ನಮ್ಮ ಮಕ್ಕಳು ಡಾಕ್ಟರ್ ಆದರೆ ಇನ್ನೂ ಸೆನ್ಸಿಟಿವ್ ಇಶ್ಯೂ ಇರುತ್ತೆ. ಆಯಿತಾ, ಸೊ ಆವಾಗ್ಲೂ ಹೇಳಿದ್ವಿ ಪೀಡಿಯಾಟ್ರಿಕ್ ನ್ಯೂರೋಲಜಿಸ್ಟ್ ಹತ್ರ ಒಂದ್ಸರಿ ಸ್ಟೆಬಿಲೈಸ್ ಆದಮೇಲೆ ಕಳಿಸ್ತೀವಮ್ಮ ಅಥವಾ ಹೀಗೆ ಹೋಗ್ತಾರೆ ನೋಡಿ, ಯಾಕಂದರೆ ಎಲ್ಲ ಮೆಡಿಸಿನ್ ಕೊಟ್ಟು ಇಂಟುಬೇಟರ್ ಟ್ಯೂಬ್ ಎಲ್ಲ ಹಾಕಿದ್ವಿ, ಕನೆಕ್ಷನ್ ಮೆಷಿನ್ ಕನೆಕ್ಷನ್ ಮಾಡಿಬಿಟ್ಟು ನಿಮ್ಗೆ ಬೇಕಾದರೆ ನ್ಯೂರೋಲಜಿಸ್ಟ್ ಹತ್ರ ಶಿಫ್ಟ್ ಮಾಡಿಸ್ತೀವಿ ಅಂತಲೂ ಹೇಳಿದ್ವಿ. ಅವರು ನಮ್ಮದೇ ಪೇಷಂಟ್, ಕ್ರಾನಿಕ್ ಪೇಷಂಟ್ ಆಗಿರೋದ್ರಿಂದ, ಇಲ್ಲ ಮೇಡಮ್ ಗಿರಿಜಾ ಮೇಡಮ್ ಇದ್ರು ಅವಾಗ, ಸೊ ಅವಾಗ ಅವ್ರಿಗೂ ಹೇಳಿದ್ದಾರೆ ಇಲ್ಲ ಮೇಡಮ್ ಇಲ್ಲೇ ಇದು ಮಾಡಿ ಆದಷ್ಟು ಆಮೇಲೆ ಬೇಕಾದರೆ ಒಂದ್ಸರಿ ನೋಡ್ತೀವಿ ಅಂತ. ಸೊ ಇಂಟುಬೇಟ್ ಮಾಡಿ ICU ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ನಡೆದಿತ್ತು. ಸೆಕೆಂಡ್ ಡೇ ಚೆನ್ನಾಗಿ ಮಗು ಆ್ಯಕ್ಟಿವ್ ಆಗಿ ಕ್ರೈ ಮಾಡ್ತಾಯಿತ್ತು. ಎಕ್ಸ್ಟುಬೇಷನ್ನು ಮಾಡಿದ್ವಿ, ಯಾಕಂದರೆ 24 hours ನಾವು ನೋಡ್ತೀವಿ, 24 to 48 hours ನೋಡಿಬಿಟ್ಟು ಮತ್ತೆ ಫರ್ದರ್ ಸೀಸಸ್ ಬರಲಿಲ್ಲ, ಫಿಟ್ಸ್ ಬರಲಿಲ್ಲ ಅಂತಂದರೆ ಅವಾಗ ಮೆಷಿನಿಂದ ತೆಗೆದುಬಿಟ್ಟು ಫಿಟ್ಸ್ ಮೆಡಿಸಿನ್ ಎಷ್ಟು ಡೋಸ್ ಬೇಕಾಗುತ್ತೋ ಅಷ್ಟು ಡೋಸಲ್ಲಿ ಮೇಂಟೈನ್ ಮಾಡಿಬಿಟ್ಟು ಮೆಷಿನಿಂದ ಆಚೆ ತೆಗೆದ್ವಿ. ಆಯಿತಾ, ಅದಾದಮೇಲೆ ಮಗು ಚೆನ್ನಾಗಿತ್ತು, ಮಗ ತಾಯಿ ಹತ್ರನೇ ಇತ್ತು, ಆ್ಯಕ್ಟಿವ್ ಆಗಿತ್ತು, ಅಳ್ತಾ ಇತ್ತು, ಎಲ್ಲನೂ ಇತ್ತು. ದೆನ್ ಅಗೇನ್ ದ ಬೇಬಿ ಹ್ಯಾಡ್ ಸೀಸಸ್. ಈ ಮಧ್ಯದಲ್ಲಿ ಒಂದು CT ಸ್ಕ್ಯಾನ್ ಅಂತ ಮಾಡಿಸ್ತೀವಿ. CT ಸ್ಕ್ಯಾನ್ ರಿಪೋರ್ಟ್ ಶೋಸ್ ಸೆರಿಬ್ರಲ್ ಏಟ್ರೋಪಿ ಅಂತ, ಅಂದರೆ ಬ್ರೈನ್ದು ಸೈಜ್ ಏನಿರುತ್ತೆ ನೋಡಿ ನಾರ್ಮಲಿ ಅದಕ್ಕಿಂತ ಚಿಕ್ಕದಿದೆ ಮಗುದು ಸೈಜ್. ಸ್ಕಲ್ಲಲ್ಲಿ ಒಳಗಡೆ ಬ್ರೈನ್ ಏನಿರುತ್ತೆ ನೋಡಿ, ಸೆರಿಬ್ರಲ್ ಏಟ್ರೋಪಿ ಇದೆ. ಇದಕ್ಕೆ ಹಲವಾರು ಕಾರಣಗಳು ಇರ್ತವೆ, ಮೇ ಬಿ ಬರ್ತ ಸ್ಫಿಕ್ಸೆ ಹುಟ್ಟಿದಾಗನೇ ಅದು ಆಳುತ್ತೋ ಇಲ್ಲೋ ಮಗು, ಅಥವಾ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಏನೋ ಪ್ರಾಬ್ಲಮ್ ಆದರೂ ಈ ಥರ ಸೆರಿಬ್ರಲ್ ಎಟ್ರೋಪಿ ಬರುತ್ತೆ, ಅಥವಾ ಸಿಂಡ್ರೋಮಿಕ್ ಮೆನಿ ಸಿಂಡ್ರೋಮ್ಸ್ ಆಗಿದೆ ಆ ಥರ ಇದ್ದಾಗ ಸೆರಿಬ್ರಲ್ ಎಟ್ರೋಪಿ ಅನ್ನೋದು ಬರೋ ಕಾರಣಗಳು ಇರ್ತವೆ. ಸೊ ಈ ಥರ ಬೇಬಿ ಇದ್ದಾಗ ದೇ ಕ್ಯಾನ್ ಥ್ರೋ ಸೀಸಸ್ ಎನಿ ಟೈಮ್. ನೀವು ಫಿಟ್ಸ್ ಮೆಡಿಸಿನ್ ಕೊಟ್ಟರು ಫಿಟ್ಸ್ ಬರ್ಬೋದು. ಅದಕ್ಕೆ ನಾನು ನ್ಯೂರೋಲಜಿಸ್ಟ್ ಅಂತ ಯಾಕೆ ಕಳಿಸ್ತೀನಿ ಅಂತಂದರೆ, ದೇ ವಿಲ್ ಬಿ ಮೋರ್ ವರ್ಸ್ಟ್ ದೆನ್ ಬೆಟರ್ ದೆನ್ ಅಸ್. ಈ ವರ್ಷನಲ್ಲಿ ದೇ ವಿಲ್ ಬಿ ಮೋರ್ ಬೆಟರ್ ದೆನ್ ಅಸ್. ಅದಕ್ಕೆ ನಾವು ಅಲ್ಲಿ ಎಲ್ಲ ಒಪಿನಿಯನ್ನು ಕೇಳಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಹೋಗಿಲ್ಲ. ಬಟ್ ಎನಿವೇಸ್, ಮಗು ಚೆನ್ನಾಗಿತ್ತು, ಫೀಡಿಂಗ್ ಎಲ್ಲ ಮಾಡ್ತಾ ಇತ್ತು, ಅಗೇನ್ ಬೇಬಿ ಥ್ರೋ ಸೀಸಸ್. ಸೀಸಸ್ ಹೆಂಗಂತಂದರೆ ಬಂದಾಗ ಆಕ್ಸಿಜನ್ ಲೆವೆಲ್ ಎಲ್ಲ 60-50% ಇತ್ತು, ಅದೇ ಥರ ಮತ್ತೆ ಫಿಟ್ಸ್ ಬಂತು. ಎಕ್ಸ್ಟುಬೇಟ್ ಆಗಿ ಎಲ್ಲ ಚೆನ್ನಾಗಿ ಆಡೋ ಮಗು, ಬ್ರೆಸ್ಟ್ ಫೀಡ್ ಮಾಡೋ ಮಗುಗೆ ಮತ್ತೆ ಫಿಟ್ಸ್ ಬಂತು. ಫಿಟ್ಸ್ ಬಂದು ಮತ್ತೆ ವೆಂಟಿಲೇಟರ್ ಮೇಲೆ ಹೋಗಿ ಮತ್ತೆ ಸಡನ್ ಈ ಥರ ಹಂಗೆ ಸ್ಟೇಟಸ್ ಎಪಿಲೆಪ್ಟಿಕಸ್, ಮತ್ತೆ ಅಂದರೆ ಒಂದು 15-20 minutes ಕಂಟಿನ್ಯೂಸ್ ಸೀಸಸ್ ಬಂದ್ಬಿಟ್ಟು ಮತ್ತೆ ಅರೆಸ್ಟ್ ಆಗ್ಬಿಡ್ತು. ಅವಾಗ ಇಂಟುಬೇಟ್ ಮಾಡಿ ವೆಂಟಿಲೇಟರ್ ಮೇಲೆ ತೊಗೊಂಡ್ರು, ಐನೋಟ್ರೋಪ್ಸು, BP ಮೆಡಿಸಿನ್ ಏನೇನಿದೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ, ಬಟ್ ಸ್ಟಿಲ್ ಅರೆಸ್ಟ್ ಆಯಿತು. ಸೊ ಇದರಲ್ಲಿ ಯಾರು ಏನು ಇದು ಮಾಡಬೇಕಂತ ಏನಿಲ್ಲ. ಇದು ಮಗು ಕಾಯಿಲೆ ಹಂಗೆ ಇದೆ, ಸೀಸರ್ ಡಿಸಾರ್ಡರ್ ವಿತ್ ಸೆರಿಬ್ರಲ್ ಎಟ್ರೋಪಿ ಅಂತಂದರೆ ಇಟ್ಸ್ ವೆರಿ ವೆರಿ ಡೇಂಜರಸ್ ಫಾರ್ ಎನಿ ಬೇಬಿ.